ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಒಂದು ಈಸಿಯಾದ ಹೇರ್ ಮಾಸ್ಕ್ ಮಾಡಿದ್ವಿ. ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಹಚ್ಚೋಕ್ಕೂ ಈಸಿನೇ. ಸೊ ಹೇಗೆ ಮಾಡಿದ್ದೀವಿ ಅಂತ ಬನ್ನಿ ನೋಡೋಣ. ಈ ಹೇರ್ ಮಾಸ್ಕ್ ತುಂಬಾ ಸಾಫ್ಟ್ ಮಾಡುತ್ತೆ ಹೇರ್ಸ್, ಮತ್ತು ಹೇರ್ ಫಾಲಿಕಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಒಳಗಿಂದ ಹೇರ್ ಗ್ರೋತ್ ಆಗುತ್ತೆ, ಪ್ಲಸ್ ತುಂಬಾ ನಮ್ಮದು ಕೂದಲು ಸಾಫ್ಟ್ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ಆನಿಯನ್. ಆನಿಯನ್ನನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಮೇಥಿ, ಇದು ಮೆಂತೆ ನಾನು ಒಂದಿನ ಹಿಂದೆ ನೆನ್ಸ್ ಇಟ್ಕೊಂಡಿದ್ದೆ, ಮತ್ತು ಅದ್ರಿಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು ಎರಡು ಕೂಡ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ, ನಮ್ಮ ಕೂದಲು ಉದ್ದ ಆಗೋಕ್ಕೆ, ಕಪ್ ಆಗೋಕ್ಕೆ, ಮತ್ತು ಸ್ಟ್ರಾಂಗ್ ಆಗಿ ಆಗೋಕ್ಕೆ. ಸೊ ಮತ್ತು ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಸ್ಕ್ವೀಸ್ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಬಟ್ಟೆನಲ್ಲಿ. ಸೊ ಅದ್ರ ಗ್ರ್ಯಾನ್ಯೂಲ್ಸ್ ಎಲ್ಲದು ಬಟ್ಟೆ ಒಳಗಡೆ ಇದ್ಬಿಡತ್ತೆ. ಸೊ ಫಸ್ಟ್ ನಾನು ಹಾಕ್ತಿರೋದು ಆನಿಯನ್ದು ಪೇಸ್ಟು, ನೀರುಳ್ಳಿದ್ದು ಪೇಸ್ಟು. ಸೊ ಇದು ಕೂಡ ನಮ್ಮ ಕೂದಲಿಗೆ ತುಂಬಾ ಸಾಫ್ಟ್ ಮಾಡುತ್ತೆ. ಇದರಲ್ಲಿ ಒಂದು ಸಲ್ಫರ್ ಅಂತ ಒಂದು ಇರುತ್ತೆ, ಸೊ ಅದು ನಮ್ಮ ಕೂದಲಿಗೆ ಇನ್ನೂ ಫಾಲಿಕಲ್ಸ್ ಜಾಸ್ತಿ ಮಾಡುತ್ತೆ, ಪ್ಲಸ್ ನಮ್ಮ ಕೂದಲು ಕೂಡ ಒಳಗಿಂದ ಗ್ರೋತ್ ಮಾಡುತ್ತೆ. ತುಂಬಾ ನಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ನಾನು ಇದು ತುಂಬ ಸಲ ಯೂಸ್ ಮಾಡಿದ್ದೀನಿ. ತುಂಬ ಹೇರ್ ನಮ್ಮದು ಬೇಗನೆ ಲಾಂಗ್ ಆಗುತ್ತೆ, ಉದ್ದ ಆಗುತ್ತೆ, ಮತ್ತು ಕಪ್ಪು ಕೂಡ ಆಗುತ್ತೆ. ಸೊ ಇದರದ್ದು ಪೂರ ಜ್ಯೂಸ್ ನಾನು ತಕ್ಕೊತಾ ಇದ್ದೀನಿ. ಇದು ಈ ಥರ ನಾವು ಮಾಡಿಕೊಂಡ್ರೆ ಒಂದು ಬಟ್ಟೆನಲ್ಲಿ, ಸೊ ಏನು ನಮ್ಮದು ಕೂದಲಿಗೆ ಅಂಟಲ್ಲ. ಒಂಥರ ಮೇಥಿದಾನ ಏನಾಗುತ್ತೆ, ಸ್ವಲ್ಪ ಸಣ್ಣ ಸಣ್ಣ ಗ್ರ್ಯಾನ್ಯೂಲ್ಸ್ ಎಲ್ಲ ನಮ್ಮ ಕೂದಲಿಗೆ ಅಂಟ್ಕೋಬಿಡತ್ತೆ ಸ್ನಾನ ಮಾಡಿದ್ಮೇಲೆ, ಈ ಥರ ಯೂಸ್ ಮಾಡಿಲ್ಲ ಅಂದರೆ ಬಟ್ಟೆಯಿಂದ. ಸೊ ಈ ಥರ ಮಾಡಿದ್ರೆ ನಮ್ಮ ಕೂದಲಿಗೆ ಸ್ವಲ್ಪನೂ ಅಂಟಲ್ಲ. ವಾಶ್ ಆದಮೇಲೆ ನಮಗೇನು ಕಷ್ಟ ಇರಲ್ಲ, ತನಾತಗಿ ಎಲ್ಲದೂ ವಾಶ್ ಆಗ್ತಾನೆ, ಫುಲ್ ಕ್ಲೀನ್ ಆಗಿಬಿಡತ್ತೆ. ಸೊ ಈ ಥರ ತುಂಬಾ ಹೆಲ್ಪ್ ಆಗುತ್ತೆ. ಮೆಂತೆನೂ ಅಷ್ಟೇ, ತುಂಬಾ ಒಳ್ಳೇದು ನಮ್ಮ ಕೂದಲಿಗೆ, ತುಂಬ ಸ್ಮೂತ್ ಮಾಡುತ್ತೆ, ಕೆರಾಟಿನ್ ಥರ ಸ್ಮೂತ್ ಮಾಡುತ್ತೆ, ಮತ್ತು ಸಾಫ್ಟ್ ಆಗುತ್ತೆ, ಡ್ರೈನೂ ಆಗೋಲ್ಲ ಕೂದಲು, ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಪೂರ ನಾವು ಸ್ಕ್ಯೂಸ್ ಮಾಡಿ ಎಲ್ಲದೂ ತೆಕ್ಕೋಬೇಕು. ನಮಗೆ ಎಷ್ಟು ಬಲ್ಬ್ ಸಿಗುತ್ತೆ ಮತ್ತು ನೀವು ನೋಡ್ಬೋದು, ಅದ್ರ ಒಳಗಡೆ ಜಸ್ಟ್ ಗ್ರ್ಯಾನ್ಯೂಲ್ಸ್ ಇದ್ದಿರುತ್ತೆ ಅಷ್ಟೇ. ಸೊ ನಾನು ಈ ಥರ ನೀರು ಸ್ವಲ್ಪ ಹಾಕಿ ಫುಲ್ಲಿ ತೆಕ್ಕೋತಾ ಇದ್ದೀನಿ. ಸ್ಕ್ವೀಸ್ ಮಾಡೋಕ್ಕೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ, ತುಂಬ ಸಾಫ್ಟ್, ಬೇಕಾದರೆ ಹ್ಯಾಂಡ್ಕರ್ಚೂಫು ಇಟ್ಕೋಬೋದು ಅಥವಾ ಸಾಫ್ಟ್ ಕಾಟನ್ ಬಟ್ಟೆ ಇದ್ದರೆ ಸಾಕು. ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ, ಪೂರ ಜ್ಯೂಸ್ ನಮಗೆ ಸಿಗುತ್ತೆ, ಮತ್ತು ಏನು ರಫ್ಫು ಆಗೋಲ್ಲ, ಗ್ರ್ಯಾನ್ಯೂಲ್ಸ್ ಏನೂ ಇರೋಲ್ಲ, ಪೂರ ಪೇಸ್ಟ್ ಥರ ಆಗುತ್ತೆ ತುಂಬ ಸಾಫ್ಟಾಗಿ. ಸೊ ಇದು ಎರಡು ಕೂಡ ತುಂಬಾ ಒಳ್ಳೆಯದು, ನಮ್ಮ ಕೂದಲು ಒಳಗಿಂದ ಸ್ಟ್ರಾಂಗ್ ಆಗುತ್ತೆ, ಮತ್ತು ಗ್ರೋತ್ಗೂ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ಇದು ನಾವು ಯಾವಾಗಲೂ ಯೂಸ್ ಮಾಡ್ತಾ ಇದ್ರೇ ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ, ಒಳ್ಳೆ ರಿಸಲ್ಟ್ ಕೊಟ್ಟೆ ಕೊಡತ್ತೆ ಅಂತ ನನಗೆ ಅನಿಸಿದೆ. ಸೊ ಇದು ನಂದು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನೀವು ಒಂದ್ಸಲ ಇದನ್ನು ಯೂಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಒಳ್ಳೆ ಸಾಫ್ಟಾಗಿ ನಮಗೆ ಇದು ಪೇಸ್ಟ್ ಸಿಗುತ್ತೆ, ನೋಡ್ಬೋದಲ್ಲ, ಫುಲ್ ಸ್ಕ್ವೀಸ್ ಮಾಡಿ ತಕ್ಕೋಬೇಕು. ತೊ ಇದರಲ್ಲಿ ನಮ್ಗೆ ತುಂಬಾ ಪಲ್ಪ್ ಇರುತ್ತೆ. ಸೊ ಇದರದ್ದು ತುಂಬಾ ಒಳ್ಳೆ ಯೂಸಸ್ ಇದೆ. ನಮಗೆ ಕೂದಲು ಫಸ್ಟ್ ಆಫ್ ಆಲ್ ತುಂಬಾ ಸಾಫ್ಟ್ ಆಗುತ್ತೆ, ಮತ್ತು ನಮಗೆ ಏನು ಎಕ್ಸ್ಟ್ರಾ ಅದಕ್ಕೆ ಮಾಡೋದು ಬೇಡ, ಸೀರಮ್ ಅಥವಾ ಏನು ಜೆಲ್ ಯೂಸ್ ಮಾಡೋದು ಬೇಡ ವಾಶ್ ಆದಮೇಲೆ, ಅಥವಾ ಕಂಡೀಷ್ನರ್ ಕೂಡ ಬೇಡ. ಕಂಡೀಷ್ನರ್ ಥರಾ ಹೆಲ್ಪ್ ಆಗುತ್ತೆ ಸಾಫ್ಟಾಗಿ. ಮತ್ತು ಯಾವುದಾದ್ರೂ ನಮಗೆ ಈ ಥರ ಕೂದಲು ಕಟ್ಟಬೇಕಂದ್ರೆ ಆರಾಮ್ಸೆ ನಾವು ಕಟ್ಕೋಬೋದು, ಬಿಕಾಸ್ ಅಷ್ಟು ಸಾಫ್ಟಾಗಿರುತ್ತೆ. ನಾವು ಕೋಮ್ ಮಾಡಿದ್ರು ಒಂದು ನಿಮಗೆ ಕೂದಲು ಕಟ್ಟು ಕೂಡ ಆಗೋಲ್ಲ ಈ ಮಾಸ್ಕ್ ಹಚ್ಚಿದ ಮೇಲೆ, ಬಿಕಾಸ್ ಇದರಲ್ಲಿ ಮೆಂತೆ ಇದೆ. ಸೊ ಮೆಂತೆ ತುಂಬಾ ಸಾಫ್ಟ್ ಮಾಡುತ್ತೆ ನಮ್ಮ ಕೂದಲು. ಸೊ ತುಂಬಾ ಒಳ್ಳೆಯದು. ಮತ್ತು ನಿಮಗೆ ಇದು ನೀವು ಇದನ್ನು ಡೈಲಿ ಯೂಸೇಜ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಮಂತ್ನಲ್ಲಿ ನಮ್ಮ ಕೂದಲು ತುಂಬಾ ಗ್ರೋತ್ ಆಗುತ್ತೆ. ಈಗ ನಂದು ಕೂದಲು ತುಂಬ ಒಳ್ಳೆ, ಆ್ಯಕ್ಚುಲಿ ಕಟ್ ಮಾಡಿದ್ದೆ, ಸೊ ಈಗ ತುಂಬ ಒಳ್ಳೆ ಗ್ರೋತ್ ಆಗಿದೆ, ಸ್ವಲ್ಪ ಉದ್ದ ಕೂಡ ಆಗಿದೆ. ಸೊ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ. ಇದನ್ನು ಹಚ್ಚಿದ ಮೇಲೆ ಒಂದು 15-20 ನಿಮಿಷ ಇದ್ದರೆ ಸಾಕು. ಇಲ್ಲಿ ನೋಡ್ಬೋದು ಸ್ವಲ್ಪ ಗ್ರ್ಯಾನ್ಯೂಲ್ಸ್ ಉಳಿದ್ಬಿಟ್ಟಿದೆ ಅಷ್ಟೇ. 15-20 ನಿಮಿಷ ಇಟ್ಟರೇ ಸಾಕು, ಆರಾಮ್ಸೆ ನಮಗೆ ವಾಶ್ ಮಾಡ್ಕೋಬೋದು ಆದಮೇಲೆ. ಸೊ ನಂದು ಹೇರ್ಸ್ ನೋಡ್ಬೋದಲ್ಲ ಹೆಂಗೆ ಉದುರುತ್ತೆ, ಏನಾದರೂ ನಾವು ಮಾಸ್ಕ್ ಹಚ್ತೀವಿ ಅವಾಗ ಅದು ನಾರ್ಮಲ್, ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಎಲ್ಲರಿಗೂ ಹಿಂಗೆ ಆಗೇ ಆಗುತ್ತೆ, ನಮ್ದು ಅದು ಕೂದಲು ಹೋಗೋದೇ ಇರುತ್ತೆ. ಸೊ ಅದು ನಾವು ಹಿಂಗೆ ಮಾಸ್ಕ್ ಅಥವಾ ಕೋಮ್ ಮಾಡ್ತೀವಿ ಅದು ಬ್ರೇಕ್ ಆಗುತ್ತೆ. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ನಾನು ಒಂದು ಸ್ಪೂನ್ ಕಪ್ಪು ಜೀರಿಗೆ ಹಾಕಿದ್ದೀನಿ. ಸೊ ತುಂಬ ಒಳ್ಳೆ ರಿಸಲ್ಟ್ ಇದೆ. ಸೊ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ. ಸೊ ಈಗ ನೋಡಿ ನಾನು ವಾಶ್ ಮಾಡಾಗಿದೆ, ಒನ್ ಡೇ ಆಗಿದೆ ಆ್ಯಕ್ಚುಲಿ ವಾಶ್ ಆದಮೇಲೂ ಕೂಡ, ನೋಡ್ಬೋದು ಎಷ್ಟು ಒಳ್ಳೆ ರಿಸಲ್ಟ್ ಇದೆ ಅಂತ. ಸಾಫ್ಟ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ನಮಗೆ ಇದು ಗ್ಲೋ ಕೊಡುತ್ತೆ, ಮತ್ತು ಒಂಥರ ಸಾಫ್ಟಾಗಿ ಹೆಲ್ದಿಯಾಗಿ ಕಾಣುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.